ಇದೇನ್ ನಿನ್ ವೇಷ? ಯಜಮಾನ್ರ ಜೊತೆ ಸೇರ್ಕೊಂಡು ನಿನ್ಗೂ ನಾಟಕದ ಹುಚ್ಚಿಡಿತ? ಅಂದು ಇಂದ್ರಪ್ರಸ್ಥದಲ್ಲಿ ದುರ್ಯೋಧನನ್ನ ಅವಮಾನ ಮಾಡಿ ಕುರುಕ್ಷೇತ್ರಕ್ಕೆ ನಾಂದಿ ಹಾಡಿದಳು ಪಾಂಡವರ ಪತ್ನಿ ದ್ರೌಪದಿ. ಇಂದು ತುಂಬಿದ ಸಭೆಯಲ್ಲಿ ರುದ್ರೇಗೌಡನ ತೀರ್ಪನ್ನು ಧಿಕ್ಕರಿಸಿ ಅನ್ಯ ಜಾತಿಯವರ ಜೊತೆ ಮದುವೆಯಾಗಿ ಈ ಹುಲಿಯನ ಜೊತೆ ಪ್ರಸ್ಥವಾಗಲು ನಾಂದಿ ಹಾಡಿದಳು ದುರ್ಗನ ಪತ್ನಿ ರಾಧಾ. ಕೀಚಕನಿಂದ ಬಿಡಿಸಿಕೊಳ್ಳಲು ಅದಾವ ಬಲಭೀಮ ಬರುತ್ತಾನೆ. ಸೇರಿದ ಸ್ವರ್ಗ ನಿನ್ನ ದುರ್ಗ ಸೇರಿದ ಸ್ವರ್ಗ ನಿನಗೆ ತೋರಿಸ್ತೀನಿ ಸ್ವರ್ಗ. ಕೆಲಸ ಶುರು ಮಾಡಿಸ್ದೆ, ಶಾಲೆ ಶುರು ಮಾಡಿಸ್ದೆ, ಮಂತ್ರಿನ ಕರೆಸ್ದೆ, ಮದುವೆ ಮಾಡಿಸ್ದೆ, ನನ್ನ ಮಗನಿಗೆ ಹೊಡೆದೆ, ನನಗೆ ಅವಮಾನ ಮಾಡಿದೆ, ನನ್ನ ಜನನೇ ನನ್ನ ವಿರುದ್ಧ ಎತ್ತು ಕಟ್ಟದೆ. ಯಾರ್ಲ ನೀನು? ಯಾರು? ನನಗೂ ನಿನಗೂ ಏನ್ ಸಂಬಂಧ? ಏನ್ ಸಂಬಂಧ? ಯಾಕೆ ಹಾಗ್ ನೋಡ್ತಿದ್ಯಾ? ಸತ್ತಿರೋಳು ಹೇಗ್ ಬದುಕ್ ಬಂದ್ಲು ಅಂತ ಆಶ್ಚರ್ಯ ಆಗ್ತಿದ್ಯಾ? ಬೆನ್ನ ಹಿಂದೆ ಇದ್ದವನು ಬೆನ್ನಿಗೆ ಚೂರಿ ಹಾಕಿ ನಿಮ್ಮ ಅಣ್ಣನ ಸಂಸಾರನ ಸರ್ವನಾಶ ಮಾಡಬೇಕು ಅಂತ ನೀನ್ ಪ್ರಯತ್ನ ಪಟ್ಟೆ. ಆದರೆ ಆ ಭಗವಂತ ನಮ್ಮನ್ನ ಉಳಿಸ್ಬಿಟ್ಟ. ಮತ್ತೆ ಈ ಅನಿಷ್ಟ ಮುಖನ ನೋಡಬಾರ್ದು ಅಂತ ದೂರ ಹೊಟ್ಟೋದೆ. ಆದರೆ ಈ ಭೂಮಿ ಋಣ ಮತ್ತೆ ನಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿದೆ. ಇವನ್ನ ಯಾರು ಅಂತ ಕೇಳ್ತಾ ಇದ್ದೆ ಅಲ್ಲ? ಯಾರನ್ನ ಕಂಡ್ರೆ ಸರ್ಕಾರ ಗೌರವಿಸ್ತಿತ್ತು, ಯಾರನ್ನ ಕಂಡ್ರೆ ಪೊಲೀಸು, ಮಂತ್ರಿಗಳು, ಅಧಿಕಾರಿಗಳು ಈ ಊರ್ ಒಳಗಡೆ ಬರೋದಕ್ಕೆ ಹೆದರ್ಕೋತಿದ್ರು, ಯಾರನ್ನ ಕಂಡ್ರೆ ಈ 48 ಹಳ್ಳಿ ಜನ ಅವರನ್ನ ದೇವರು ಅಂತ ಕೈ ಎತ್ತಿ ಮುಗಿತಿದ್ರು. ಆ ಸಿಂಹಾದ್ರೆ ಸಿಂಹ ನರಸಿಂಹೇಗೌಡರ ಮಗನೇ ಈ ರಾಜಸಿಂಹ. ಅವನೇ ಇಲ್ಲಿಗೆ ಬಂದಿದ್ದು ಆಸ್ತಿಗೋಸ್ಕರ ಅಲ್ಲ, ಒಂದು ಹೆಣ್ಣಿನ ಪ್ರೀತಿಗೋಸ್ಕರ. ಅವನಿಲ್ಲಿಗೆ ಬಂದಿದ್ದು ದ್ವೇಷ ಸಾಧಿಸೋಕ್ಕೂ ಅಲ್ಲ. ಅವರ ತಂದೆ ಅರ್ಧಕ್ಕೆ ಬಿಟ್ಟೋದ ಕೆಲಸನ ಪೂರ್ಣಗೊಳಿಸಕ್ಕೆ
ಏನ್ರಪ್ಪ, ನಿಮ್ಮ ಕಣ್ಣೀರನ್ನ ಒರೆಸೋದಕ್ಕೆ ಬಂದ ಈ ಮಗನ್ನ ಈ ಸ್ಥಿತಿಗೆ ತಂದಿದ್ದೀರಲ್ಲ, ಅವನ್ ಏನ್ ತಪ್ಪು ಮಾಡ್ದ? ಒಂದು ಹುಡುಗಿನ ಮಾನ ಭಂಗ ಮಾಡಿ ಕೊಲೆ ಮಾಡವನೇ ಅವನು. ಅವನು ಸಿಂಹದ ಮರಿ, ಅವನ್ ಮೈಯಲ್ಲಿ ಹರಿತಿರೋದು ಸಿಂಹದ ರಕ್ತ. ಅವನಿಗೆ ನ್ಯಾಯ, ನೀತಿ, ಧರ್ಮ ಇವುಗಳ ಬಗ್ಗೆ ಗೊತ್ತೇ ವಿನಃ ಅನ್ಯಾಯ, ಅತ್ಯಾಚಾರದ ಅರ್ಥನೂ ಗೊತ್ತಿಲ್ಲ ಅವನಿಗೆ. ಅಂಥವನು ಈ ಅಮ್ಮ ಅಮ್ಮ ಅಡ್ಬಿದ್ದೆ, ನನ್ನ ಕ್ಷಮಿಸ್ಬಿಡಿ ತಾಯಿ, ನನ್ನ ಕ್ಷಮಿಸ್ಬಿಡಿ ಅಮ್ಮ. ದೇವರಂತ ದಣಿನ್ ಕೊಲ್ಲೋದಿಕ್ಕೆ ಈ ರಾಕ್ಷಸನಿಗೆ ಸಹಾಯ ಮಾಡಿದ್ದು ಈ ಪಾಪಿನೇ ತಾಯಿ, ಅದಕ್ಕೋಸ್ಕರ ಸರಿಯಾದ ಶಿಕ್ಷೆ ಆಯ್ತು. ನನ್ನ ಮಗಳನ್ನ ಕೊಂದಿದ್ದು ನಿಮ್ಮ ಮಗ ಅಲ್ಲ ತಾಯಿ, ಈ ಹುಲಿಯ ನಿಮ್ಮ ಮಗ. ನನ್ನ ಮಗಳನ್ನ ಬೇರೆ ಜಾತಿಯವನ ಜೊತೆ ಮದುವೆ ಮಾಡ್ದ, ಅದು ನನಗೆ ಇಳಿಸ್ಲಿಲ್ಲ, ಅದಕ್ಕೋಸ್ಕರ ನಾನು ಆ ಮದುವೆಗೂ ಸಹಿತ ಹೋಗ್ಲಿಲ್ಲ. ಆಮೇಲೆ ಮನಸ್ಸು ತಡಿಲಾರ್ದೆ ಸ್ವಲ್ಪ ಹೊತ್ತಾದ್ಮೇಲೆ ಮಗಳನ್ನ ಅಳಿಯನ್ನ ನೋಡ್ಬೇಕು ಅನ್ಸಿ ಆ ದುರ್ಗನ ಮನೆಗೆ ಹೋದೆ. ತಾನ್ ಮಾಡಿದ ಪಾಪನೆಲ್ಲ ನಿಮ್ಮ ಮಗನ ಮೇಲೆ ಹಾಕಿ ಊರ್ ಜನನೆಲ್ಲ ಎತ್ಕಟ್ಟಿದ್ದಾನೆ ಈ ರಾಕ್ಷಸ. ನನ್ನ ಎಂಜಲು ತಿಂದು ನನ್ನ ವಿರುದ್ಧನೇ ಬೊಗಳ್ತೀಯ ಗೌಡ? ಕೆಣಕಿದರೆ ರುದ್ರ ತಾಂಡವ, ಕೆರಳಿದರೆ ಪ್ರಳಯ ರುದ್ರ. ಈ 48 ಹಳ್ಳಿಗಳು ನನ್ನದೇ ಸಾಮ್ರಾಜ್ಯ, ಇಲ್ಲಿ ನಾನೇ ದಂಡಾಧಿಕಾರಿ, ದಂಡಸವನು ನಾನೇ. ಎಲ್ಲರೂ ಪ್ರಶ್ನೆ ಮಾಡಿದ್ರೆ ಮರಣಾನೇ ಶಿಕ್ಷೆ. 100 crore ಬೆಲೆ ಬಾಳೋ ಆಸ್ತಿನ ನೀರ್ ಪಾಲ್ ಮಾಡಕ್ ಹೊರಟಿದ್ದ ನಿನ್ನ ಗಂಡ, ನಿನ್ನ ಗಂಡನ್ನ ನೀರ್ನಲ್ಲಿ ಮುಳುಗ್ಸಿ ಕೊಲೆ ಮಾಡಿದ್ದು ನಾನೇ. ಈಗ ನಿನ್ನ ಈ ನಿನ್ನ ಮಗನ್ನ ಇಬ್ರನ್ನು ಕೊಂದು ನಿನ್ನ ಗಂಡನ ಪಕ್ಕದಲ್ಲಿ ಸಮಾಧಿ ಮಾಡೋದು ನಾನೇಯ.